ಅದ್ಗೆ ಚಿಕ್ಕಮ್ಮನ ಹತ್ರ ಸುಳ್ಳೇನಿದ್ವು, ಅವ್ರಿಗೆ ಡೌಟೇ ಬರ್ಲಿಲ್ಲ. ಅವ್ರನ್ನ ಇಷ್ಟೊಂದು ಈಸಿಯಾಗಿ ಯಾಮಾರ್ಸ್ಬೋದು ಅಂತ ಗೊತ್ತಾಗಿದ್ರೆ ಚಿಕ್ಕ ವಯಸ್ಸಿಂದ ಏನೇನೋ ಮಾಡ್ಕೊಬರ್ತಾ ಇದ್ದೆ. ಯಾಕತ್ತೆ ಸೈಲೆಂಟ್ ಆಗಿ ಕೂತಿದ್ದೀರಾ? ನಾನು ಹೇಳಿದ್ರಲ್ಲಿ ಇನ್ನೋರು ತಪ್ಪಿತ್ತಾ? ಅತ್ತೆಗ್ ಹಾಗೆಲ್ಲ ಸುಳ್ಳು ಹೇಳ್ಬಾರ್ದಾಗಿತ್ತು ಕಣೋ, ಅವ್ರಿಗೆ ಹೇಳದೆ ಹೋಗ್ಬಾರ್ದಾಗಿತ್ತು. ಅಯ್ಯೋ, ನಿಮ್ದು ಒಳ್ಳೆ ಕತೆ ಅದ್ಗೆ. ನೀವೇನ್ ಸುಳ್ಳು ಹೇಳಿ ಬೇರೆ ಎಲ್ಲಾದ್ರೂ ಹೋಗಿದ್ರಾ? ನೀವು ನಿಮ್ ಗಂಡನ ಜೊತೆ ತಾನೇ ಹೋಗಿದ್ದು ಅಲ್ಲ ಅದ್ಗೆ? ತಲೆಗಳೇ ಹೋಗುವಂತ ಸುಳ್ಳು ಹೇಳಿ ಆರಾಮಾಗಿರ್ತಾರೆ. ನೀವು ಸುಳ್ಳು ಹೇಳಿದ್ದು ಒಳ್ಳೆ ಉದ್ದೇಶಕ್ಕೆ ತಾನೇ, ಮತ್ ಹೇಗ್ ತಪ್ಪಾಗತ್ತೆ ಹೇಳಿ? ನೀನ್ ನನ್ಗೆ ಬುದ್ಧಿ ಹೇಳೋಷ್ಟು ಬೆಳ್ದ್ಬಿಟ್ಟಿದ್ಯಾಲ. ಅಯ್ಯೋ ಅದ್ಗೆ, ನಾನು ಅಷ್ಟೊಂದೆಲ್ಲ ಬುದ್ಧಿವಂತ ಅಲ್ಲ. ಅಲ್ಲಿಂದ ಅಷ್ಟೊಂದು ಖುಷಿಯಾಗಿ ಬಂದು ಇಲ್ಲಿ ಹ್ಯಾಪ್ ಮೋರ್ ಹಾಕೊಂಡು ಕೂತಿದ್ರಲ್ಲ, ಅದಕ್ಕೆ ಹೇಳ್ದೆ ಅಷ್ಟೇ. ಒಟ್ಟಿನಲ್ಲಿ ಸುಳ್ಳು ಹೇಳ್ಕೊಂಡು ತಿರ್ಗಾಡ್ಕೊಂಬಂದ್ರೆ ನಿಂಗೆ ಒಂಥರ ಸಮಾಧಾನ? ಅದ್ಗೆ ಇಲ್ಲದೆ ಇರತ್ತಾ, ನಾನೇನಾದ್ರು ನಿಮ್ ಜಾಗದಲ್ಲಿ ಇದ್ದಿದ್ರೆ ವಾರಕ್ಕೊಂದು ಸುಳ್ಳು ಹೇಳಿ ಹೊರಗಡೆ ಹೋಗ್ತಿದ್ದೆ. ಸಾಕು ಸಾಕು, ಕೇಳಿ ಮಣ್ಣ, ಇನ್ನು ಬಂದೋ ಇಲ್ಲ? ಅದ್ಗೆ ನಾನು ಬೌರಾಜರೇ, ಅವನು ಡೌರಾಜ. ಎಲ್ಲಿ ನಮ್ ಜೊತೆ ಬಂದ್ರೆ ಡೌಟ್ ಬರುತ್ತೋ ಅಂತ ನಿಧಾನಕ್ಕೆ ಅಲಾತ್ಕ ಬರ್ತಾವ. ನನ್ ಗಂಡನ ಬಗ್ಗೆ ಹೀಗೆಲ್ಲ ಮಾತಾಡಿದ್ರೆ ಚೆನ್ನಾಗಿರಲ್ಲ ನೋಡು. ಗಂಡನ್ ಬೈದ್ರೆ ಅದೆಷ್ಟು ಬೇಗ ಕೋಪ ಬರುತ್ತೋ. ಅಲ್ಲ ಅದ್ಗೆ, ಇಷ್ಟೊಂದು ಪ್ರೀತಿ ಇರೋರು ಅವನ ಜೊತೆ ಸುತ್ತಾಡಕ್ ಒಂದ್ ಸುಳ್ಳು ಹೇಳ್ರೆ ಏನಾಯ್ತು? ಅದ್ಗೆ ಪ್ರಪಂಚದಲ್ಲಿ ಪ್ರೇಮಿಗಳು ಹೇಳೋ ತರ ಸುಳ್ಳು ಬೇರೆ ಯಾರು ಹೇಳಕ್ಕೂ ಸಾಧ್ಯ ಇಲ್ಲ. ನೀವಿಬ್ರು ಮದುವೆ ಆದ್ರೂ ಇನ್ನು ಪ್ರೇಮಿಗಳ ತರನೇ ಇದ್ದೀರಾ. ಸ್ವಲ್ಪ ಸುಳ್ಳು ಹೇಳೋದನ್ನ ಕಲೀರಿ ನಂತರ. ನಿನ್ ಮಾತು ಕೇಳ್ಕೊಂಡು ಕೂತ್ಕೊಂಡ್ರೆ ಆಯ್ತು ನನ್ ಕತೆ. ನಾನ್ ಡಾರ್ಲಿಂಗ್. ಯಾರೋ ಅದು ಯಾಕೆ ಕಾಲ್ ಕಟ್ ಮಾಡ್ದೆ? ಸುಮ್ನೆ ಅದ್ಕೆ ಸುಮ್ನೆ, ಹಂಗೆ ಅಭಿಮಾನಿಗಳು ಫೋನ್ ಮಾಡ್ತಾ ಇರ್ತಾರೆ. ನಿನ್ ಗರ್ಲ್ ಫ್ರೆಂಡ್ ಫೋನ್ ಮಾಡಿರ್ಬೇಕು, ಮಾತಾಡೋ. ಅಯ್ಯೋ ಅದ್ಕೆ ಅವಳಿಗೆ ಬೇಜಾನ್ ಕೊಬ್ಬು, ಅದನ್ನ ಫೋನಲ್ಲಿ ಕರೆಸಕ್ಕಾಗಲ್ಲ, ಆಚೆ ಕಡೆ ಹೋಗೇ ಕರೆಸ್ಬೇಕು. ಕರೆಸ್ಬಿಟ್ಟು ಬರ್ತೀನಿ. ಬಾಯ್ ಬಾಯ್. ಕೋತಿ, ನಿನ್ ಹತ್ರ ಮಾತಾಡ್ಕೊಂಡು ಬಂದಾಗಿಂದ ಅಮ್ಮನ ಮಾತೇ ಆಡ್ಸಿಲ್ಲ. ನಾನು ಮಾತಾಡ್ಸ್ಕೊಂಡು ಬಂದ್ಬಿಡ್ತೀನಿ. ಅಮ್ಮ ಹೌದ್ರು? ಅಪ್ಪ ಅಮ್ಮ ಇಲ್ವಾ? ಮಗಳೆ, ನಿನ್ ಬಾಯಲ್ಲಿ ಅಪ್ಪ ಅಂತ ಕೇಳೋದಕ್ಕೆ ಎಷ್ಟು ಖುಷಿ ಆಗುತ್ತೆ. ಮಗಳೇ ಕರೆದಷ್ಟು ಸಂತೋಷ ಆಗ್ತಿದೆ. ಆ ಸಂತೋಷನ ಕೊಟ್ಟಿದ್ದು ನೀವೇ ಅಲ್ವಾಪ್ಪ? ಇತ್ತೀಚೆಗೆ ನೀವು ನನ್ನ ಮಗಳೇ ಅಂತ ಕರೆಯೋದು ನಂಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ಒಬ್ಬ ಅನಾಥೆಗೆ ನೀವಿಬ್ರು ಅಪ್ಪ ಅಮ್ಮನ ಸ್ಥಾನ ಕೊಟ್ಟಿದ್ದಕ್ಕೆ ನಾನು ಈ ಜೀವನ ಪೂರ್ತಿ ಋಣಿಯಾಗಿರ್ತೀನಿ. ನೀನು ಅನಾಥೆ ಅಲ್ಲಮ್ಮ, ನನ್ನ ಮಗಳು. ಆದ್ರೆ ಅದನ್ನ ಹೇಳ್ಕೊಳಕ್ ಆಗ್ತಾ ಇಲ್ಲ. ಹೆತ್ತ ಮಗಳ ಹತ್ರನೇ ಸುಳ್ಳು ಹೇಳ್ಕೊಂಡು ಬದುಕೋ ಹಾಗಾಗಿದೆ. ಏ ಇಷ್ಟ, ಯಾವಾಗ ಬಂದೆ? ಈಗ ಸ್ವಲ್ಪ ಹೊತ್ತಾಯ್ತು. ಮತ್ತೆ ಊರಲ್ಲಿಂದ ಕಂಫರ್ಟಬಲ್ ಆಗಿತ್ತ? ಏನೂ ತೊಂದರೆ ಆಗಿಲ್ಲ ತಾನೆ? ಇಲ್ಲಮ್ಮ, ಏನೂ ತೊಂದರೆ ಆಗಿಲ್ಲ. ಸ್ವಲ್ಪ ಡಿಸ್ಟರ್ಬೆನ್ಸ್ಗಳಿತ್ತು, ಆದರೂ ನಾವೆಲ್ಲ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡ್ಬಂದ್ವಿ. ಈ ಖುಷಿ ಸಿಗೋಕ್ಕೆ ನೀವೇ ಕಾರಣಮ್ಮ. ಥ್ಯಾಂಕ್ ಯು. ಥ್ಯಾಂಕ್ಸ್ ಅಂತೆ, ಕೊಡ್ತೀನಿ ನೋಡು. ನೀನು ಖುಷಿಯಾಗಿದ್ರೆ ನಾನು ಖುಷಿಯಾಗಿರ್ತೀನಿ, ನನಗೆ ಅಷ್ಟು ಸಾಕು. ಅಮ್ಮ ಇವ್ದೇನೋ ಹೊಸ ಡ್ರಾಮಾ ಶುರುವಾಯ್ತು ಅನ್ಸುತ್ತೆ. ಒಟ್ಟಿನಲ್ಲಿ ಇಷ್ಟ ನೆಮ್ಮದಿ ಆಗಿರೋದಕ್ಕೆ ಬಿಡಲ್ಲ ಇವಳು. ಯಾಕೆ ತಪ್ಸಿ ಏನಾಯ್ತು? ಯಾಕೆ ಗಾಬರಿ ಆಗಿದ್ಯಾ ಅಮ್ಮ? ನಿಮ್ಗೇನೋ ಆಗಿಲ್ವಲ್ಲಮ್ಮ. ನನ್ಗೇನಾಗುತ್ತೆ? ಇಲ್ಲಮ್ಮ, ನನ್ಗೊಂದು ಕೆಟ್ಟ ಕನ್ಸು ಬಂತು. ಅದರಲ್ಲಿ ಯಾರೋ ನನ್ನನ್ನು ನಿಮ್ಮಿಂದ ದೂರ ಮಾಡಕ್ಕೆ ಟ್ರೈ ಮಾಡ್ತಿದ್ರಮ್ಮ. ಅಮ್ಮ ಪ್ಲೀಸ್, ನೀವು ನನ್ನನ್ನು ಬಿಟ್ಟು ಎಲ್ಲೂ ಹೋಗ್ಬೇಡಿ. ನಿಮ್ಮನ್ನು ಬಿಟ್ಟು ನಾನು ಇರಲ್ಲ ಅಮ್ಮ, ಪ್ಲೀಸ್ ಅಮ್ಮ. ಬೇಕು ಅಂತಾನೆ ಹೀಗೆ ಮಾಡ್ತಿದ್ದಾಳೆ ಇವಳು. ಇವಳು ಯಾವತ್ತೂ ಬದಲಾಗೋಲ್ಲ ನೋಡು. ಸುಮ್ ಸುಮ್ನೆ ಭಯ ಪಡ್ಬೇಡ. ಇಷ್ಟು ವರ್ಷ ನಿಮ್ಮಿಂದ ದೂರ ಇದ್ದಿದ್ದೆ ಸಾಕು, ಇನ್ನು ದೂರ ಆಗೋದಕ್ಕೆ ನಾನು ಬಿಡ್ತೀನಿ. ಖಂಡಿತ ಇಲ್ಲ, ನೀನು ಯಾವಾಗಲೂ ಖುಷಿ ಖುಷಿಯಾಗಿ ನನ್ನ ಜೊತೆನೆ ಇರ್ತೀನಿ. ತಡ್ಡಿ ಇಷ್ಟ ಎಲ್ಲಿ
ನಾನು ಕೊಟ್ಟಿರೋ ಒಡವೆನೆ ಹಾಕೊಂಡಿಲ್ಲ ನೀನು? ಅಮ್ಮ ಹಾಕೋತೀನಿ, ಪೂಜೆ ಮಾಡೋಕೆ ಮೊದಲು ಹಾಕೊಂಡಿರ್ತೀನಿ. ಸರಿ, ನೀನು ಆ ಸರ ಹಾಕೊಂಡೆ ಪೂಜೆ ಮಾಡಬೇಕು, ಗೊತ್ತಾಯ್ತಾ? ಆಯ್ತಮ್ಮ. ಸುಮ್ಮನೆ ಹಾಕೋತೀನಿ ಅಂತ ತಲೆ ಆಡಿಸೋದಲ್ಲ, ಯಾರು ಏನೇ ಅಂದ್ರೂ ಪರವಾಗಿಲ್ಲ, ನೀನು ಅದನ್ನ ಹಾಕೊಂಡೆ ಪೂಜೆ ಮಾಡಬೇಕು. ಆಮೇಲೆ ನೀನು ಹಾಕೊಂಡಿಲ್ಲ ಅಂದ್ರೆ ನನಗೆ ಕೆಟ್ಟು ಕೋಪ ಬರುತ್ತೆ, ಗೊತ್ತಾಯ್ತಾ? ಯಾಕೆ ನನಗೆ ಇಷ್ಟೊಂದು ಸಲ ಕಾಲ್ ಮಾಡ್ತಿದ್ದಾಳೆ? ಅಲ್ಲ, ನಾವೆಲ್ಲ ಮನೆಗೆ ಬಂದು ಇಷ್ಟೊತ್ತಾದ್ರು ಇವಳು ಯಾಕೆ ಇನ್ನೂ ಬಂದಿಲ್ಲ? ಸತ್ಯ ಏನಾದ್ರೂ ಅವಳನ್ನ ಬೇರೆ ಕಡೆ ಕರ್ಕೊಂಡೋದ್ನ? ಆ ನನ್ನ ಮಗಂಗೆ ಅಷ್ಟೊಂದು ಮೀಟರ್ ಎಲ್ಲಿಂದ ಬರಬೇಕು? ಇದು ನನ್ನ ಕಾರ್ ಅಲ್ವಾ? ಇವಳ ಸಾಹಸ ಮಾತ್ರ ಬೇಡ ಕಣಪ್ಪ, ಬೇಕಾದ್ರೆ ದುಬೈ ಹುಡುಗಿರ್ ಸಾಹಸ ಮಾಡ್ಬಿಡೋಣ, ಮುಂಬೈ ಹುಡುಗಿರ್ ಸಾಹಸ. ಬಿಡ ನನ್ ಯಾಕೆ ಹೇಳ್ಕೊಂಡೋಗ್ತಿದ್ಯಾ? ಎಕ್ಸ್ಟ್ರಾ ಕ್ವಶನ್ ಬೇಡ. ಈಗೇನು ನನ್ ಮೇಲೆ ಲವ್ ಇದೆಯಾ ಅಲ್ವಾ ಹೇಳು. ನಿನ್ ಮೇಲೆ ನನ್ಗೆ ಯಾಕೆ ಲವ್ ಇರ್ಬೇಕು? ಖಂಡಿತವಾಗ್ಲೂ ಇಲ್ಲ. ಹೇ, ಸುಮ್ಸುಮ್ನೆ ಡ್ರಾಮಾ ಮಾಡ್ಬೇಡ, ನಿಜ ಹೇಳು. ಅಯ್ಯೋ, ನಿಜಾನೇ ಹೇಳ್ತಿರೋದು? ನಿನ್ ಮೇಲ್ ಲವ್ ಇಲ್ಲ ಅಂದ್ರೆ ಇಲ್ಲ. ಲವ್ ಇಲ್ಲ ಅಂತ ನನ್ ಮೇಲೆ ಪ್ರಾಮಿಸ್ ಮಾಡಿ ಹೇಳು. ಅಲ್ಲ, ಲವ್ ಇಲ್ಲ ಅಂದ್ಮೇಲೆ ಪ್ರಾಮಿಸ್ ಯಾಕೆ ಮಾಡ್ಬೇಕು? ನನಗ್ ಗೊತ್ತು ನಿನಗ್ ನಿಜವಾಗ್ಲು ನನ್ ಮೇಲೆ ಲವ್ ಇದ್ದೀರ, ಚೆನ್ನಾಗ್ ಗೊತ್ತು. ಸುಮ್ನೆ ಆಟ ಆಡಿಸ್ತಿದ್ಯಾಲ್ವಾ? ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ನಿನ್ ಮೇಲೆ ಲವ್ ಇಲ್ಲ ಅಂದ್ರೆ ಇಲ್ಲ ಅಷ್ಟೇ. ಸರಿ ಬಿಡು, ನಿನಗ್ ನನ್ ಮೇಲೆ ಲವ್ ಇಲ್ಲ ಅಂದ್ಮೇಲೆ ನಾನ್ ಯಾಕೆ ಇಲ್ಲಿರ್ಬೇಕು? ನಾನ್ ಹೋಗ್ತೀನಿ. ಟೀನಾ ನಿಂತು, ಟೀನಾ ನಿಂತು, ಎಲ್ಲಿಗೆ ಹೋಗ್ತಾ ಇದ್ಯಾ? ಕೈ ಬಿಡು, ನಾನ್ ಬಾಂಬೆಗೆ ಹೋಗ್ತಾ ಇದೀನಿ. ಪ್ಲೀಸ್ ಟೀನಾ, ನನ್ ಮಾತು ಕೇಳು. ನಾನ್ ಹೋಗ್ಬೇಕು, ಬಿಡು. ಟೀನಾ ನನ್ ಮಾತು ಕೇಳು ಪ್ಲೀಸ್. ಏನ್ ಹೇಳಿದ್ರು ಅಷ್ಟೇ, ನಾನ್ ಹೋಗ್ತಾ ಇದೀನಿ. ಸರಿ, ಬಚ್ಚನಾರ ತಗೊಂಡೋಗು. ನನ್ಗೇನ್ ಬೇಡ, ನಾನ್ ಹೊಸದೇ ತಗೋತೀನಿ. ಗುಡ್ ಬೈ ಟೀನಾ. ಟೀನಾ ನಿಂತ್ಕೋ. ಟೀನಾ, ಟೀನಾ ಕಲಿ ಮೃಗ್ವಾಡೆ ಕಟ್ಟೋ ಟೈಮಿನಲ್ಲಿ ಕಾಂಪೌಂಡ್ ಹಾರಿ ಓಡೋಗಿರ್ಬೋದು. ಆಡು ನೀವು ಸೇಬು ತಿಂದು ಸತ್ತೋಗ್ಬಿಟ್ಟು ತಿರ್ಗಾ ಹುಟ್ಟಿ ಇಡ್ಲಿ ದೋಸೆ ತಿನ್ಕೊಂಡಿರ್ಬೋದು. ಐ ಲವ್ ಯು, ಐ ಲವ್ ಯು, ಐ ಲವ್ ಯು. ಅವರೇ ಇವರಿರ್ಬೋದು, ಅವರೇ ಇವರಿರ್ಬೋದು. ಲವ್ ಅಂತನ್ನೋದು ಗೊತ್ತಿಲ್ಲದೇ ಆಗೋದು. ನೋಡ್ರಪ್ಪ ಮುಂದಿಂದು ಸಲಿಮನಾರ್ ಕಲಿ ಇಬ್ರು ಬಾಡೆ ಕಟ್ಟೋ ಟೈಮಿನಲ್ಲಿ ಕಾಂಪೌಂಡ್ ಹಾರಿ ಓಡೋಗಿರ್ಬೋದು. ಆಡು ನೀವು ಸೇಬು ತಿಂದು ಸತ್ತೋಗ್ಬಿಟ್ಟು ತಿರ್ಗಾ ಹುಟ್ಟಿ ಇಡ್ಲಿ ದೋಸೆ ತಿನ್ಕೊಂಡಿರ್ಬೋದು. ಎಲ್ಲಾರ್ಗು ಒಳ್ಳೇದಾಗ್ಲಿ, ಯಾರಿಗೂ ಯಾವುದೇ ರೀತಿ ತೊಂದರೆ ಆಗದಿರೋ ಹಾಗೆ ನೋಡ್ಕೊಳಪ್ಪ. ಅಮ್ಮ, ಏನಾದ್ರು ಬೇಕಿತ್ತಾ? ಯಾಕಮ್ಮ ಸುಮ್ನೆ ನಿಂತ್ಬಿಟ್ರಿ? ಏನಾದ್ರು ಬೇಕಿದ್ರೆ ಹೇಳಿ, ತಗೊಂಡ್ಬರ್ತೇನೆ. ಈಗ ನೀನ್ ಹಾಕೊಂಡಿರೋ ಸರನ ನಾನು ಕಲ್ಪನಾ ಮಗಳಿಗೆ ಅಂತ ಕೊಟ್ಟಿದ್ದು, ನೀನ್ಯಾಕೆ ಹಾಕೊಂಡಿದ್ಯಾ? ಅದು ಅಮ್ಮನೆ ಹಾಕು ಅಂತ ಕೊಟ್ರು, ಅದಕ್ಕೆ ಹಾಕೊಂಡೆ. ಅವಳು ಕೊಟ್ಲು, ನೀನ್ ಹಾಕೊಂಡ್ಬಿಟ್ಟೆ. ನಿನಗ್ ಸ್ವಲ್ಪನಾದ್ರೂ ನಾಚಿಕೆ ಮಾನ ಮರ್ಯಾದೆ ಏನಿಲ್ವಾ? ನಿನ್ ಯೋಗ್ಯತೆ ಏನು? ಈ ಮನೆ ಸೊಸೆ ಲೆವೆಲ್ ಏನಂತ ಗೊತ್ತಿಲ್ವಾ ನಿನ್ಗೆ? ನೀನು ಕಲ್ಪನಾಗೆ ದೇವ್ರು ಕೊಟ್ಟಿರೋ ಮಗಳೇ ಇರ್ಬೋದು, ಆದ್ರೆ ನನ್ಗಲ್ಲ. ನನ್ ದೃಷ್ಟಿಲಿ ನೀನ್ ಯಾವತ್ತಿದ್ರು ಈ ಮನೆ ಕೆಲಸದವಳೆ, ಸರ ಬಿಚ್ಕೊಳೆ. ಅಮ್ಮ, ಇದನ್ ಹಾಕೊಳ್ದೆ ಹೋದ್ರೆ ಕಲ್ಪನಾ ಅಮ್ಮ ಬೇಜಾರು ಮಾಡ್ಕೊಂತಾರೆ ಅನ್ನೋ ಒಂದ್ ಉದ್ದೇಶಕ್ ಹಾಕೊಂಡೆ, ಬೇರೆ ಯಾವ ಕೆಟ್ಟ ಉದ್ದೇಶನೂ ಇಲ್ಲ. ನೀನ್ ಯಾವ ಉದ್ದೇಶಕ್ ಹಾಕೊಂಡೆ ಅಂತ ಕೇಳ್ತಾ ಇಲ್ಲ,
ನೀನ್ ಹಾಕೊಂಡಿದ್ ತಪ್ಪು ಅಂತ ಹೇಳ್ತಾ ಇದ್ದೀನಿ. ನನ್ನ ಸೊಸೆ ಸಮಕ್ಕೆ ನಿನ್ನನ್ನ ಮೆರೆಯೋದಕ್ಕೆ ಬಿಡಲ್ಲ. ಅಮ್ಮ, ನನಗೆ ಯಾರ ಸಮಾನವಾಗಿ ಮೆರೆಯೋಕು ಆಸೆ ಇಲ್ಲ. ಕಲ್ಪನಾ ಅಮ್ಮ ಒಂದ್ಸಲ ನಾನು ಹಾಕೊಂಡಿರೋದು ನೋಡ್ಬಿಡ್ಲಿ, ಆಮೇಲೆ ನಾನೇ ಬಿಚ್ಚಿಟ್ಬಿಡ್ತೀನಿ. ಅವತ್ತು ಸೀರೆ ವಿಷಯದಲ್ಲೂ ಹೀಗೆ ಆಯ್ತು, ಇವತ್ತು ಒಡವೆನೂ ಹಾಕೊಂಡಿಲ್ಲ ಅಂದ್ರೆ ಅವ್ರ ಮನ್ಸಿಗೆ ತುಂಬಾ ನೋವಾಗುತ್ತೆ. ಹಾಗಂತ ಇದನ್ನ ಹಾಕೊಂಡು ನನ್ನ ಹೊಟ್ಟೆ ಒರೆಸ್ತೀಯಾ? ನಿಜವಾಗ್ಲೂ ಇಲ್ಲಮ್ಮ, ಕಲ್ಪನಮ್ಮ ನೋಡಿದ ಮೇಲೆ ಬಿಚ್ಚಬಿಟ್ಟು ನಿಮ್ ಕೈಗೆ ಕೊಟ್ಬಿಡ್ತೀನಿ. ಏ ಅನಿಷ್ಟು ತೋಳೆ, ನಿನ್ ಕಿತ್ತೋಗಿರೋ ಬುದ್ಧಿ ಎಲ್ಲ ನನ್ನ ಹತ್ರ ತೋರಿಸ್ಬೇಡ. ಮರ್ಯಾದಿಂದ ಆ ಚೈನ್ ಬಿಚ್ಕೊಳ್ಳೋ, ಇಲ್ಲಾಂದ್ರೆ ನನ್ನ ನಾನೇ ಕೈಯಾಗಿ ಕಿತ್ಕೋಬೇಕಾಗುತ್ತೆ. ಅಮ್ಮ ಪ್ಲೀಸ್, ಹಾಗೆಲ್ಲ ಮಾತಾಡ್ಬೇಡಿ, ನೀವು ದೊಡ್ಡವರು ಹಾಗೆಲ್ಲ ಮಾತಾಡ್ಬಾರ್ದು. ಏ ಒಳ್ಳೆ ಮಾತಲ್ಲಿ ಹೇಳಿದ್ರೆ ಕೇಳೋವಳಲ್ಲ ನೀನು, ಮಾಡ್ತೀನಿ. ನನ್ ಮೇಲೆ ಇಷ್ಟ ಪ್ರೀತಿ ಇದ್ರು ಯಾಕೋ ನನ್ನ ಅಷ್ಟು ಸತಾಯಿಸ್ದೆ ಕಮೀನೆ. ಮತ್ತೆ ನೀನ್ ನನ್ ಪ್ರೀತಿನ ಅರ್ಥ ಮಾಡ್ಕೊಳ್ದೆ ಅವತ್ ನನ್ ಕೆನ್ನೆ ಹೊಡೆದೋದೆ, ಇದಕ್ಕೆ ನಾನು ಈಗ ಮಾಡ್ದೆ. ಸ್ಯಾಂಡಿ, ನೀ ನನ್ ಕಣ್ಮುಂದೆ ಇದ್ದಾಗ ನಿನ್ ಪ್ರೀತಿ ನಂಗೆ ಗೊತ್ತಾಗ್ಲಿಲ್ಲ, ಅದೇ ನೀನ್ ಅರಸೀಕೆರೆಗೆ ಹೋದಾಗ ನಾನು ತುಂಬಾ ಮಿಸ್ ಮಾಡ್ಕೊಂಡೆ. ನೀನ್ ಹಿಂದೆ ನನ್ ಕೈಲಿ ಇರಕ್ಕಾಗಲ್ಲ ಅನ್ನೋದು ನನಗ್ ಅರ್ಥ ಆಯ್ತು, ಅದಕ್ಕೆ ನೀನ್ ಹುಡ್ಕೊಂಡು ನನ್ನ ಅರಸೀಕೆರೆ ತನಕ ಬಂದಿದ್ದು. ನಿನಗ್ ಮಾತ್ರ ಅಲ್ಲ, ನನಗೂ ಹಾಗೆ ಆಗಿತ್ತು. ನಾನು ಅಲ್ಲಿಂದ ಹೊರಡೋಣ ಅಂತಾನೆ ಹೇಳ್ದೆ, ಆದ್ರೆ ಅವ್ರು ಬಿಡ್ಲಿಲ್ಲ. ನೀನ್ ಬರೋರ್ಗೂ ನಾನು ನಿನ್ ಕುಂಗಲ್ಲೇ ಇದ್ದೆ. ಐ ಮಿಸ್ ಯು ಸೋ ಮಚ್. ಇನ್ನು ಅಷ್ಟೊಂದ್ ಮಿಸ್ ಮಾಡ್ಕೊಳ್ಳೋನು, ಮತ್ತೆ ನಾನು ಅಲ್ಲಿ ಬಂದಾಗ ಸರಿಯಾಗಿ ರಿಯಾಕ್ಟೇ ಮಾಡ್ಲಿಲ್ಲ, ತಪ್ಪಿಸ್ಕೊಂಡು ಹೋಗ್ತಾ ಇದ್ದ ಯಾವಾಗ್ಲೂ. ಹಾಗ ಓಡಾಡಿದಕ್ಕೆ ತಾನೇ ಇಂಥ ರೊಮ್ಯಾಂಟಿಕ್ ಸೀನ್ ಕ್ರಿಯೇಟ್ ಆಗಿದ್ದು. ಪ್ರತಿಯೊಬ್ಬ ಪ್ರೇಮಿನೂ ಬಯಸೋದ್ ಇದನ್ನೇ ತಾನೆ. ಸ್ಯಾಂಡಿ, ಇನ್ ಯಾವತ್ತೂ ನನ್ ಬಿಟ್ಟು ಹೋಗ್ಬೇಡ ಕಣೋ. ನೀನ್ ಒಂದ್ ಮೊಮೆಂಟ್ ಕೂಡ ಇಲ್ಲ ಅಂತಂದ್ರೆ ನನ್ಗೆ ಎಷ್ಟು ಭಯ ಆಗುತ್ತೆ ಗೊತ್ತಾ? ಇನ್ಮೇಲೆ ಯಾವತ್ತೂ ನಿನ್ನ ಬಿಟ್ಟು ಹೋಗಲ್ಲ. ಹಾಗಂತ ನೀನು ಹೊಡೆಯೋದು ಬಡಿಯೋದೆಲ್ಲ ಮಾಡಿದ್ರೆ ನಾನೇನಿಲ್ಲ, ಯಾವ್ದ್ರ ಮಟ್ಟಕ್ಕೆ ಸೇರ್ಕೊಬಿಡ್ತೀನಿ ಅಷ್ಟೇ. ನೀನ್ ಸನ್ಯಾಸಿ ಆಗ್ಬಿಟ್ಟು ಮಟ್ಟಕ್ಕೆ ಸೇರ್ಕೊಂಡ್ಬಿಟ್ರೆ ನಾ ಸುಮ್ನೆ ಇರ್ತೀನಾ? ನಾನು ಅದೇ ಮಟ್ಟಕ್ಕೆ ಬಂದು ಸನ್ಯಾಸಿನಿ ಆಗ್ತೀನಿ. ಹೋ, ಒಟ್ನಲ್ಲಿ ನನ್ನ ಅಲ್ಲೂ ನೆಮ್ಮದಿಯಾಗಿರಕ್ ಬಿಡಲ್ಲ ಅಂತ ಆಯ್ತು. ನಾನು ನಿನ್ ಜೊತೆಲಿದ್ದೆ ನೀನ್ ನೆಮ್ಮದಿಯಾಗಿರಲ್ವಾ? ಹಾಗಲ್ಲ ಟೀನಾ, ನೀನ್ ಹೇಗ್ ನನ್ ಬಿಟ್ಟಿರಕ್ ಆಗಲ್ವೋ ಹಾಗೆ ನಾನು ನಿನ್ನ ಬಿಟ್ಟಿರಕ್ ಆಗಲ್ಲ. ಆ ದೇವ್ರ ನಮ್ಮಿಬ್ರನ್ನ ಒಂದ್ ಮಾಡಿರೋದೆ ಒಟ್ಟಿಗೆ ಬದುಕೋಕೆ ಅಂದ್ಮೇಲೆ ಬಿಡೋ ಮಾತೇ ಇಲ್ಲ. ಐ ಲವ್ ಯು ಸ್ಯಾಂಡಿ. ಐ ಲವ್ ಯು ಟೂ ಟಿನ್ನು. ಸರಿ ಸರಿ, ನಾವಿಬ್ರು ಹೀಗೆ ರೋಡಲ್ಲಿ ರೊಮ್ಯಾನ್ಸ್ ಮಾಡ್ತಿರೋದು ಯಾರು ನೋಡಿದ್ರೆ ಮುಗೀತು ಅಷ್ಟೇ, ಅದ್ರಲ್ಲಿ ನಮ್ಮ ಅಪ್ಪ ನೋಡಿದ್ರೆ ನನ್ನ ಮನೆ ಬಿಟ್ಟು ಓಡಿಸ್ತಾರ ಅಷ್ಟೇ. ಸರಿ ಸರಿ ಬಾ, ಈಗ ಮನೆಗೆ ಹೋಗೋಣ. ಏನಿದು ನಿನ್ ಕುತ್ಕಲ್ ತಾಳಿ? ನಿನ್ ಕುತ್ಕಲ್ ತಾಳಿ ಇದೆ ಅಂದ್ಮೇಲೆ ನನಗ್ ಮದ್ವೆ ಆಗಿದೆ. ಯಾರೇ ಇದನ್ ಕಟ್ಟಿದ್ದು ಹೇಳೆ? ನಿನ್ ಗಂಡ ಯಾರು? ಹೀಗೆ ಮೌನ ಗೌರಿ ತರ ನಿಂತಿದ್ರೆ ನಾನೇನಂತ ತಿಳ್ಕೊಳ್ಳಿ? ನಿಜ ಮಗಳೇ, ನಿನ್ ಗಂಡ ಯಾರು? ನೋಡೆ, ನನ್ ತಾಳ್ಮೆನ ಪರೀಕ್ಷೆ ಮಾಡ್ಬೇಡ. ನಿಜ ಬಗ್ಲು ನಿನ್ ಗಂಡ ಯಾರು? ಮದ್ವೆ ಆಗಿದ್ರು ಇಷ್ಟು ದಿನ ಇದನ್ನ ಯಾಕೆ ಮುಚ್ಚಿಟ್ಟಿದೆ ಹೇಳೆ? ಏಯ್, ನಿನ್ನೆ ಕೇಳ್ತಿರೋದು, ನಿನಗ್ ತಾಳಿ ಕಟ್ಟಿದ್ ಯಾರು, ನಿನ್ ಗಂಡ ಯಾರು ಅಂತ ಹೇಳೆ. ಅಮ್ಮ ಪ್ಲೀಸ್, ಅದನ್ ಮಾತ್ರ ಕೇಳ್ಬೇಡಿ. ಏನು ಏನು ಕೇಳ್ಬಾರ್ದ? ಇಷ್ಟೆಲ್ಲ ಮಾಡಿರೋ ನಿನ್ನ ಸುಮ್ನೆ ಬಿಟ್ಬಿಡ್ಬೇಕಾ? ಮದ್ವೆ ಆಗಿದ್ರು ಈ ಮನೇಲಿ ಯಾಕಿದ್ಯ ಹೇಳೆ? ನಾನು ಇಷ್ಟು ದಿವಸ ಅನುಮಾನ ಪಟ್ಟಿದ್ದು ನಿನ್ ಮೇಲೆ ಸರಿಯಾಗೇ ಇದೆ. ಏನೋ ಕೆಟ್ಟ ಉದ್ದೇಶ ಇಟ್ಕೊಂಡೆ ಈ ಮನೆಗೆ ಬಂದಿದ್ಯ. ಆ ಸತ್ಯ ಏನು ಅಂತ ಇವತ್ತು ನನಗೆ ಗೊತ್ತಾಗ್ಬೇಕು. ಹೇಳೆ, ನಿನ್ನ ಗಂಡ ಯಾರು ಹೇಳೆ? ಚಿಕ್ಕಮ್ಮ, ಏನಾಯ್ತು, ಯಾಕೆ ಕೂಗಾಡ್ತಿದ್ದೀರಾ? ನೋಡೋ ನೋಡೋ, ಅವಳು ಕುತ್ಕೆಯಲ್ಲಿ ತಾಳಿ ನೋಡೋ. ಹೌದು ಮಾಮ್, ಅವರಿಬ್ರ ಜೊತೆಗೆ ಅರಸೀಕೆರೆಗೆ ಹೋಗಿ ಬಂದಿದ್ದಾರೆ. ಇದೆಲ್ಲ ನಿನಗೆ ಗೊತ್ತಿರ್ಲಿಲ್ವೇನೆ? ನನಗ್ ಗೊತ್ತಿದ್ರೆ ನಾನು ಸುಮ್ನೆ ಬಿಟ್ಬಿಡ್ತಿದ್ನ ಮಾಮ್? ಏನಾದ್ರೂ ಡ್ರಾಮಾ ಮಾಡಿ ಅವಳು ಇಲ್ಲೇ ಉಳ್ಕೊಳ್ಳೋ ಹಾಗೆ ಮಾಡ್ತಿದ್ದೆ. ಹ್ಮ್,
ಅವಳು ಸಾಮಾನ್ಯದವಳಲ್ಲ ಕಣೆ. ಈ ಕಡೆ ಮಗುನು ಚುಡ್ತಾಳೆ, ಆ ಕಡೆ ಲಾಲಿನು ಹಾಡ್ತಾಳೆ ಅಂತಳು ಅವಳು. ಈಗ ನಮ್ಮ ಅತ್ತೆ ಹತ್ರ ಸರಿಯಾಗಿ ಫಿಟ್ಟಿಂಗ್ ಇಟ್ಟಿದ್ದೀನಿ ಮಾಮ್. ಶಿವ್ ಬರ್ಲಿ ಅಂತ ಕಾಯ್ತಾ ಇದ್ದಾರೆ. ಬಂದ್ಮೇಲೆ ಅವರಿಬ್ರಿಗೂ ಇದೆ ಮಾರಿ ಹಬ್ಬ. ಅಲ್ಲ ಕಣೆ, ಇಷ್ಟ ಮನೆಗ್ ಬಂದಾಗ ನಿಮ್ಮ ಅತ್ತೆ ಏನು ಮಾತಾಡ್ಲಿಲ್ವಾ? ಅವಳನ್ ಕಂಡ್ರೆ ಹುಲಿ ತರ ಆಡ್ತಿದ್ರು. ಅವ್ರು ಈಗ ಏನು ಮಾತಾಡ್ಲಿಲ್ವಾ? ಮಾಮ್, ಹುಲಿ ಸುಮ್ನೆ ಇದೆ ಅಂತಂದ್ರೆ ಯಾವುದೋ ದೊಡ್ಡ ಬೇಟೆಗೆ ಹೊಂಚಾಗ್ತಿದೆ ಅಂತ ಅರ್ಥ. ನಿಮ್ಗ ಅವ್ರ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ. ಅವ್ರ ಸೈಲೆನ್ಸ್ ಅಲ್ಲೂ ವೈಲೆನ್ಸ್ ಕಾಣಿಸ್ತಾ ಇದೆ. ಮೋಸ್ಟ್ಲಿ ಶಿವ್ ಮನೆಗ್ ಬರ್ಲಿ ಅಂತ ವೇಟ್ ಮಾಡ್ತಿದ್ದಾರೆ ಅಂತ ಅನ್ಕೊಳ್ತೀನಿ. ಅವ್ರ ಮನೆಗ್ ಬಂದ್ಮೇಲೆ ಯುದ್ಧ ಶುರು ಆಗತ್ತೆ. ನಿಂದೊಳ್ಳೆ ಕತೆ ಆಯ್ತಲ್ಲೇ. ಆಗ ಸೊಸೆ ಅನ್ಸ್ಕೊಂಡಾಗ್ಲೂ ನೆಮ್ಮದಿ ಇಲ್ಲ, ಈಗ ಮನೆ ಮಗಳು ಅನ್ಸ್ಕೊಂಡ್ರು ನಿನಗೆ ನೆಮ್ಮದಿ ಇಲ್ವಲ್ಲ. ಮಾಮ್, ತಾಳ್ಮೆ ತಾಳ್ಮೆ ಇರ್ಲಿ. ಕಣ್ಣು ಮುಚ್ಕೊಂಡು ಪ್ರೇ ಮಾಡಿದ ತಕ್ಷಣ ಯಾವ ದೇವ್ರು ಪ್ರತ್ಯಕ್ಷ ಆಗಿ ನಮ್ಗೆ ವರ ಕೊಟ್ಬಿಡಲ್ಲ. ಈಗ ತಾನೇ ನನ್ಗೆ ಅಧಿಕಾರ ಸಿಕ್ಕಿದೆ, ಅದನ್ನ ಉಪಯೋಗಿಸ್ಕೊಂಡು ಒಬ್ಬೊಬ್ರು ಹೇಗ್ ಹೊಡೆದಾಕ್ತೀನಿ ಅನ್ನೋದನ್ನ ನೋಡ್ತಾ ಇರು. ಸರಿಯಮ್ಮ, ಅದೇನ್ ಮಾಡ್ತೀಯೋ ಮಾಡು, ಆದ್ರೆ ಎಲ್ರಿಗೂ ಗೊತ್ತಾಗಿ ಮುಖಭಂಗ ಆಗೋ ತರ ಮಾತ್ರ ಮಾಡ್ಕೋಬೇಡ. ಮಾಮ್, ಇವಳು ತಾಪ್ಸಿ. ಇವಳು ಅನ್ಕೊಂಡಿದ್ದನ್ನ ಪಡ್ಕೊಳ್ಳೋದಕ್ಕೋಸ್ಕರ ಯಾರ ಕಾಲ್ ಬೇಕಾದ್ರೂ ಹಿಡಿತಾಳೆ, ಯಾರ ತಲೆ ಬೇಕಾದ್ರೂ ತೆಗಿತಾಳೆ. ಆದ್ರೆ ಯಾವುದೇ ಕಾರಣಕ್ಕೂ ಇಟ್ಟಿರೋ ಹೆಜ್ಜೆನ ಹಿಂತೆಗೆಯಲ್ಲ. ಸರಿ ಸರಿ, ನಿಮ್ಮಪ್ಪ ಏನ್ ಮಾಡ್ತಿದ್ದಾರೆ? ಆ ನನ್ ಸೌತಿ ಹಿಂದೆ ಅವ್ರ ಸೆರಗಿ ಹಿಡ್ಕೊಂಡು ಕಲ್ಪು ಕಲ್ಪು ಅಂತ ಓಡಾಡ್ತಾ ಇದ್ದಾರಾ? ಇಲ್ಲ ನಿನ್ ಕಡೆನೆ ಏನಾದ್ರು ಗಮನ ಕೊಡ್ತಿದಾರ? ಮಾಮ್, ನೀನ್ ಯಾವಾಗ್ಲೂ ಈ ರೀತಿ ಕೊಂಕ್ ಮಾತಾಡೋದ್ರಿಂದಾನೆ ಅಪ್ಪ ನಿನ್ನ ನೋಡಿದ್ರೆ ಒಂದ್ ಮಾರ್ ದೂರ ಓಡ್ ಹೋಗೋದು. ಒಂದ್ ಸ್ವಲ್ಪ ಪ್ರೀತಿಯಿಂದ ಮಾತಾಡೋದಕ್ಕೂ ಬರಲ್ವಾ ನಿಮ್ಗೆ? ಅವ್ರ ಪ್ರೀತಿ ತೋರ್ಸಿದ್ರಲ್ವೇನೆ ನಾನು ಪ್ರೀತಿ ತೋರ್ಸೋದಕ್ಕಾಗೋದು. ಇಲ್ಲಿ ನನ್ನ ಒಂಟಿ ಆಗ್ಬಿಟ್ಟು ಅಲ್ಲವ್ರು ಅವಳ ಜೊತೆ ಜಂಟಿಯಾಗಿ ಓಡಾಡ್ಕೊಂಡಿದ್ರೆ ಇದನ್ನೆಲ್ಲ ನೋಡ್ಕೊಂಡು ನಾನು ಹೇಗೆ ಸುಮ್ಮನಿರೋದು? ತಾಪ್ಸಿ, ನೀನು ಯಾಕೋ ಒಂದೊಂದ್ಸಲ ನಿಮ್ಮ ಅಪ್ಪನ ತರನೇ ಆಡ್ತೀಯ. ನಿನಗೆ ಇದೊಂದು ವಿಷಯ ಬಿಟ್ರೆ ಬೇರೆ ಏನು ಮಾತಾಡೋದಕ್ಕೆ ಬರಲ್ಲ ಅಂತ ಅನ್ಸುತ್ತೆ. ಸರಿ ಮಾಮ್, ಬೇರೆ ಏನಾದ್ರೂ ವಿಷಯ ಇದ್ರೆ ನಾನು ಫೋನ್ ಮಾಡ್ತೀನಿ. ಬಾಯ್. ಇಷ್ಟ ನಿಂಗೆ ಮದ್ವೆ ಆಗಿದ್ಯಾ? ಮದ್ವೆ ಆಗಿದ್ರೆ ಗಂಡ ಯಾರು ಅಂತ ಹೇಳು. ಯಾಕಿಷ್ಟ ಅವ್ರೆ, ನಾವ್ ಇಷ್ಟೆಲ್ಲ ಕೇಳ್ತೀರಿ ಸುಮ್ನೆ ಇದೀರಲ್ಲ, ಮಾತಾಡಿ. ಏನಮ್ಮ ಇದೆಲ್ಲ? ನಿನಗ್ ಮದ್ವೆ ಆಗಿದ್ರು ಯಾಕೆ ಇಷ್ಟು ದಿವಸ ಮುಚ್ಚಿಟ್ಟೆ ಹೇಳು? ಯಾರು ನಿನ್ ಗಂಡ? ಇದೇ ಬಾವಾ, ಇದೇ ಆಗ್ಲೆ ಅಂತ ಕೇಳ್ತಾ ಇದೀನಿ. ಈ ಗೂಬೆ ಒಳ್ಳೆ ಹಂಗೆ ಗಡ ಬಡ್ದವ್ರ ತರ ನಿಂತಿದ್ದಾಳೆ. ಏಯ್, ಇವತ್ ನೀನ್ ನಿಜ ಹೇಳಿಲ್ಲ ಅಂದ್ರೆ ಬಿಡಲ್ಲ. ಪುಟ್ಟಮ್ಮ, ನೀನ್ ಸ್ವಲ್ಪ ಸುಮ್ನೆ ಇರು, ನಾನು ವಿಚಾರಿಸ್ತೀನಿ. ನೋಡು ಇಷ್ಟ, ಈಗ ನೀನು ನಿಜ ಹೇಳದೆ ಹೋದ್ರು ಅದನ್ನ ನಾವು ತಿಳ್ಕೊಂಡೇ ತಿಳ್ಕೊತೀವಿ. ಯಾರೋ ಮೂರನೇವ್ರ ಕಡೆಯಿಂದ ತಿಳ್ಕೊಂಡ್ರೆ ಅದಕ್ಕಿಂತ ದೊಡ್ಡ ಅವಮಾನ ಇನ್ನೊಂದಿಲ್ಲ. ನೀನಾಗೆ ಬಾಯಿ ಬಿಟ್ರೆ ಸರಿ, ಹೇಳು ನಿನ್ ಗಂಡ ಯಾರು? ನೀನು ಮದುವೆ ಆಗಿದ್ರೆ ಅವನು ನಿನ್ ಜೊತೆನಲ್ಲಿ ಇರಬೇಕಾಗಿತ್ತು, ಯಾಕೆ ಬಿಟ್ಟು ಹೋದ? ಅಥವಾ ನೀನೇ ಅವನನ್ನ ಬಿಟ್ಬಿಟ್ಟು ಬಂದಿಯ? ಇಲ್ಲ, ನಿನ್ ಗಂಡ ಸತ್ತು ಹೋಗಿದಾನ? ಬಾಬಾ, ಇವಳಿಗೆ ಮಗು ತರ ಕೇಳಿದ್ರೆ ಬಾಯಿ ಬಿಡಲ್ಲ. ಇವಳು ಬಾಯಿಲಿ ನಿಜ ಹೇಗ್ ಬರ್ಸ್ಬೇಕಂತ ನನಗ್ ಚೆನ್ನಾಗ್ ಗೊತ್ತು. ನೀವು ಸುಮ್ನೆ ರೀ. ಮಗ್ಲೆ, ನಿನ್ ಗಂಡ ಯಾರು?